ವೆಲ್ಕಮ್ ಟು ಹರಿಪೀಡಿಯಾ. ಆಕ್ಚುಲಿ ಯಾರಾದರೂ ಒಬ್ರು ಹೊಸದಾಗಿ ನಮ್ಮ ಹತ್ರ ಬಂದ್ಬಿಟ್ಟು ನಿನ್ಗೆ ಸಾವ್ ಅಂತಂದ್ರೆ ಹೆಂಗ್ ಬರ್ಬೇಕು ಅಂತ ಕೇಳಿದ್ರೆ ಹೆಂಗಿರುತ್ತೆ ನಮ್ಗೆ, ಐ ಬಾರೋ ಇಲ್ಲಿ ಅಂತ ಹೇಳಿ ಒಂದು ಪಂಚನ ಹಾಕಿ ಕಳಿಸ್ಬೇಕು ಅಂತ ಅನ್ಸಲ್ಲ. ಬಟ್ ಸೀರಿಯಸ್ಲಿ ಹೇಳ್ಬೇಕು ಅಂತಂದ್ರೆ ನಮ್ಮ ಲೈಫ್ ಅಲ್ಲಿ ಆ ಡೆತ್ ಅನ್ನೋದು ಎಲ್ಲರ ಲೈಫ್ ಅಲ್ಲಿ ಬಂದೇ ಬರುತ್ತೆ. ಇವಾಗ ಅದನ್ನ ಕ್ರಾಸ್ ಮಾಡಿನೇ ನಾವು ಬೇರೆ ಡೈಮೆನ್ಷನ್ ಗೆ ಹೋಗ್ಬೇಕಾಗುತ್ತೆ. ಬಟ್ ಬೇರೆ ಡೈಮೆನ್ಷನ್ ಇದೆಯೋ ಇಲ್ವೋ ನಾನು ಅದನ್ನ ಹೇಳೋದಕ್ಕಾಗಲ್ಲ. ಆಬ್ವಿಯಸ್ಲಿ ಯಾರಾದ್ರೂ ಸತ್ತ ಅಲ್ಲಿ ಹೋಗಿರೋರು ನನ್ನ ಜೊತೆ ಮಾತಾಡೋದಕ್ಕಾದ್ರೆ ಮಾತ್ರ ನಾನು ಅದನ್ನ ಪ್ರೂವ್ ಮಾಡೋದಕ್ಕಾಗುತ್ತೆ. ಫಾರ್ ಶೋರ್ ನನ್ನ ಕೈಯಲ್ಲಿ ಮಾತಾಡೋಕ್ಕಾಗದೇ ಇರೋದ್ರಿಂದ ನಾನು ಅದನ್ನ ಪ್ರೂವ್ ಮಾಡೋದಕ್ಕಾಗಲ್ಲ. ಓಕೆ, ಇವಾಗ ನಾನು ಹೇಳಬೇಕಾಗಿರೋದು ಏನು ಅಂತಂದ್ರೆ, ನಮಗೆ ಇಮ್ಯಾಜಿನೇಷನ್ ಇಲ್ಲ, ನಿಮಗೆ ಇಲ್ಲ ಬೇರೊಬ್ಬರಿಗೆ, ಎಲ್ರಿಗೂ ಇಮ್ಯಾಜಿನೇಷನ್ ಏನಿರುತ್ತೆ ಅಂತಂದ್ರೆ, ನಾನೆಲ್ಲಾದರೂ ಒಂದು ಮರದ ಕೆಳಗೆ ಆರಾಮ್ಸೆ ಪ್ರಶಾಂತವಾಗಿ ಮಲ್ಕೊಂಡಿರಬೇಕು. ದೇವರು ಬರಬೇಕು ಆವಾಗ ನನ್ನನ್ನು ಕೈ ಹಿಡ್ಕೊಂಡು ಈಸಿಯಾಗಿ ಅಲ್ಲಿ ಮೇಲ್ಗಡೆ ಕರ್ಕೊಂಡು ಹೋಗ್ಬಿಡ್ಬೇಕು. ಇಷ್ಟು ಈಸಿಯಾಗಿ ಸಾವು ಕೂಡ ನನಗೆ ಈಸಿಯಾಗಿ ಬರಬೇಕು ಅಂತ ಅನ್ಕೊಳ್ಳೋರು ತುಂಬ ಜನ ಇದ್ದಾರೆ ಪ್ರಾಬಬ್ಲಿ. ಇವಾಗ ನಾನು ಆಲ್ರೆಡಿ ಮುಂಚೆ ಮಾಡಿರೋ ವೀಡಿಯೋಸ್ದ್ರಲ್ಲೆಲ್ಲ ಹೆಂಗೆ ಅಂತಂದ್ರೆ, ಒಬ್ರು ಟ್ಯಾಂಕ್ ಒಳಗೆ ಹೋಗಿ ಬಿದ್ದು ಸತ್ತಿರ್ತಾರೆ, ಇಲ್ಲಾಂತಂದ್ರೆ ನಾಲ್ಕು ಜನ ಫೋರ್ಸ್ ಮಾಡಿ ಆ ಟಾರ್ಚರ್ ರೂಮ್ ಒಳಗೆ ಹಾಕಿ ನಿದ್ದೆನೆ ಮಾಡಕ್ ಬಿಡದೆ ಸಾಯಿಸ್ತಾರೆ, ಇಲ್ಲಾಂತಂದ್ರೆ ವೈಟ್ ರೂಮ್ ಒಳಗೆ ಹಾಕಿ ತನ್ನ ತಾನೇ ಡಿಸ್ಟ್ರಾಯ್ ಮಾಡ್ಕೋಬೇಕು, ಅವ್ರ ಕೈ ಕಾಲನ್ನ ಅವರೇ ಮುರ್ಕೋಬೇಕು, ಇಲ್ಲ ಮೆಂಟಲ್ ಆಗ್ಬೇಕು ಅಂತ ಬೇರೆ ಒಬ್ಬರಿಂದ ಫೋರ್ಸ್ ಮಾಡಿ ಡೆತ್ನ ನಮಗೆ ಬಂದಿರೋದನ್ನ ನಾವು ನೋಡಿರ್ತೀವಿ. ಬಟ್ ಕಾಮನ್ ಪೀಪಲ್ ಲೈಫ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ವಯಸ್ಸಾಗಿ ಸಾಯ್ತಾರೆ, ಇಲ್ಲ ಕಿಡ್ನಿ ಫೇಲಿಯರ್ ಆಗುತ್ತೆ, ಇಲ್ಲ ಅಂತಂದ್ರೆ ಕೊರೋನಾ ಬಂದು ಸಾಯ್ತಾರೆ, ಇಲ್ಲ ಹಾರ್ಟ್ ಅಟ್ಯಾಕ್ ಬರುತ್ತೆ, ಬ್ರೈನ್ ಟ್ಯೂಮರ್ ಬರುತ್ತೆ, ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ವೇಸ್ ಅಲ್ಲಿ ಸಾಯ್ತಿರ್ತಾರೆ. ಬಟ್ ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ರು ಕೂಡ ಸ್ಟ್ರೇಂಜೆಸ್ಟ್ ವೇ ಅಂತ ತುಂಬಾ ಡಿಫ್ರೆಂಟ್ ಆಗಿದೆ ಅಲ್ವಾ. ನಾರ್ಮಲ್ ಪೀಪಲ್, ನಾರ್ಮಲ್ ಆಗಿರೋರು ನಾವು ಹಂಗೆ ಸಡನ್ ಆಗಿ ಸತ್ತೋಗ್ಬಿಟ್ರೆ ಹೆಂಗಿರುತ್ತೆ? ಸೊ ಇದೇ ಸ್ಟ್ರೇಂಜೆಸ್ಟ್ ಡೆತ್ ಅಂತ ಹೇಳ್ತೀವಿ. ಸೊ ಇವತ್ತಿನ ದಿನ ಸ್ಟ್ರೇಂಜೆಸ್ಟ್ ಡೆತ್ಸ್ ಹೆಂಗೆಲ್ಲ ಜನ ನೋಡಿದ್ದಾರೆ ಅಂತ ನಾವು ನೋಡೋಣ. ಇದೆಲ್ಲಾನು ಸೀರಿಯಸ್ ಆಗಿರೋ ಟಾಪಿಕ್ಸ್ ಅಂತಾನೆ ಹೇಳ್ಬೋದು. ಇಂಟರ್ನೆಟ್ ಅಲ್ಲಿ ನೋಡಿದ್ರೆ ತುಂಬಾ ಸೀರಿಯಸ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ, ಬಟ್ ನಾನಿದನ್ನ ಪ್ರೆಸೆಂಟ್ ಮಾಡೋ ರೀತಿ ತುಂಬಾ ಕಾಮಿಡಿಯಾಗೆ ಇರಬೇಕು. ಏನಕ್ಕಂದ್ರೆ ಚಿಕ್ಕ ಮಕ್ಕಳು ನೋಡೋದು ಈ ತರ ಡೆತ್ ನೆಲ್ಲ ನೋಡಿ ಹೆದರ್ಕೊಳ್ಳೋದು ಆತರಲ್ಲ ಬೇಡ, ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡೋ ತರ ಆಗ್ಬಿಡುತ್ತೆ ಅದು. ಸೊ ಚಿಕ್ಕ ಮಕ್ಕಳು ಕೂಡ ಯಾರಾದ್ರೂ ನೋಡ್ತಿದ್ರೆ ಇದನ್ನ ನೀವು ತುಂಬಾ ಸೀರಿಯಸ್ ಆಗಿ ತಗೋಬೇಡಿ. ನಾನು ಎಷ್ಟು ಕಾಮಿಡಿಯಾಗಿ ಪ್ರೆಸೆಂಟ್ ಮಾಡ್ತಿದ್ದೀನೋ ಅಷ್ಟೇ ಕಾಮಿಡಿಯಾಗಿ ನೀವು ಅದನ್ನ ನೋಡ್ಕೊಳ್ಳಿ. ಬನ್ನಿ ವಿಡಿಯೋ ಒಳಗೆ ನೋಡೋಣ. ಬಟ್ ಇದೆಲ್ಲದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆವಾಗ ತಾನೇ ನಾನು ಪೋಸ್ಟ್ ಮಾಡೋ ಡೈಲಿ ಒಂದು ವಿಡಿಯೋ ನಿಮಗೆ ಬಂದು ಸೇರುತ್ತೆ. ನಮ್ಮ ಲಿಸ್ಟ್ ಅಲ್ಲಿ ನಂಬರ್ ಒನ್ ಇರೋದು ಯಾರು ಅಂತಂದ್ರೆ ಗ್ಯಾರಿ ಹಾಯ್. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ 1993 ಜುಲೈ 9th ದಿನ ಈ ಟೊರೆಂಟೋ ಡೊಮಿನಿಯನ್ ಸೆಂಟರ್ ಅಂತ ಒಂದಿರುತ್ತೆ, ಈ ಬಿಲ್ಡಿಂಗ್ ಫುಲ್ ಗ್ಲಾಸ್ ಅಲ್ಲೇ ಮಾಡಿರ್ತಾರೆ ಅಂತ ಹೇಳ್ತಾರೆ. ಬಟ್ ಫ್ಲೋರಿಂಗ್ಸ್, ಈ ಪಿಲ್ಲರ್ಸ್ ಎಲ್ಲಾನು ಸಿಮೆಂಟ್ ಅಲ್ಲಿ ಮಾಡಿರ್ತಾರೆ, ಬಟ್ ಎಲ್ಲಾ ಕವರಿಂಗ್ ಎಲ್ಲಾನು ಗ್ಲಾಸ್ ಅಲ್ಲಿ ಮಾಡಿರ್ತಾರೆ. ಇವಾಗ ಇವ್ರು ಏನ್ ಮಾಡ್ಬೇಕು, ಅಲ್ಲಿ ಟಾಪ್ ಮೋಸ್ಟ್ ಫ್ಲೋರ್ ಗೆ ಹೋಗಿ ಆ ಗ್ಲಾಸ್ ಬ್ರೇಕ್ ಆಗಲ್ಲ ಅಂತ ಪ್ರೂವ್ ಮಾಡ್ಬೇಕು. ಇದು ಒನ್ ಆಫ್ ದ ಸ್ಟಂಟ್ ಅಂತ ಹೇಳ್ಬೋದು. ಬೇರೆ ಬಿಲ್ಡಿಂಗ್ ಅಲ್ಲಿ ಕೂಡ ಇವರು ಈ ತರ ಪರ್ಫಾರ್ಮ್ ಮಾಡಿದ್ದಾರೆ. ಆ ಗ್ಲಾಸ್ ಮ್ಯಾನುಫ್ಯಾಕ್ಚರ್ ದುಡ್ಡು ಕೊಟ್ಟು ಕಳಿಸ್ತಾರೆ ಇವನ್ಗೆ, ಈ ತರ ಹೋಗಿ ಆ ಸ್ಟಂಟ್ ನ ಪ್ರೂವ್ ಮಾಡು, ನೀವು ನನ್ನ ಗ್ಲಾಸ್ ಇಸ್ ಅನ್ಬ್ರೇಕಬಲ್ ಅಂತ ನೀನು ಪ್ರೂವ್ ಮಾಡಿದ್ರೆ ನನಗೆ ಇನ್ನೂ ಜಾಸ್ತಿ ದುಡ್ಡು ಕೊಡ್ತೀನಿ ಅಂತ ಇವರು ಪೇ ಮಾಡಿನೇ ಕಳಿಸಿರ್ತಾರೆ. ಇವಾಗ ಇವ್ರೇನ್ ಮಾಡ್ತಾರೆ, ಸ್ವಲ್ಪ ಕ್ರೂ ಮೆಂಬರ್ಸ್, ಕ್ಯಾಮರಾಮನ್ ಎಲ್ಲಾನು ಕರ್ಕೊಂಡು ಟಾಪ್ ಮೋಸ್ಟ್ ಫ್ಲೋರ್ ಗೆ ಹೋಗ್ತಾರೆ. ಟೊರೆಂಟೋ ಡೊಮಿನಿಯನ್ ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿ ಬೇರೆ ಯಾರಾದ್ರೂ ನೇಣಾ ಕೋತಿದ್ರೆ ರೂಮ್ ಒಳಕ್ಕೆ ಇವಾಗ ನಾವೇನ್ ಮಾಡ್ತೀವಿ, ಡೋರ್ ಅನ್ನ ಹೋಗಿ ಹಿಂಗೆ ಹಿಂಗೆ ಓಪನ್ ಮಾಡಲ್ವಾ. ಸೊ ಅದೇ ತರ ಇವ್ರೇನ್ ಮಾಡ್ತಾರೆ, ಜೋ ರಗಿ ಬಂದು ಆ ಗ್ಲಾಸ್ ಮೇಲೆ ಹೋಗಿ ಬೀಳ್ತಾರೆ. ಬಿದ್ದಿದ ತಕ್ಷಣ ಆ ಗ್ಲಾಸ್ ಆಬ್ವಿಯಸ್ಲಿ ಬ್ರೇಕ್ ಆಗೋದಿಲ್ಲ, ಆ ಗ್ಲಾಸ್ ಹಂಗೆ ಬಿಲ್ಡಿಂಗ್ ಇಂದ ಆಚೆ ಕಡೆ ಪಾಪ್ ಔಟ್ ಆಗಿ ಇವರು ಹಂಗೆ ಹೋಗಿ ಕೆಳಗೆ ತಪಾಕ್ ಅಂತ ಬಿದ್ದು ಬಿಡ್ತಾರೆ. ಇವಾಗ ಈ ದಾಳಿಂಬೆ ಹಣ್ಣು ಹೆಂಗೆ ಹಿಂಗೆ ಸ್ಕ್ವೀಸ್ ಮಾಡಿದ್ರೆ ಹೆಂಗೆ ಬರುತ್ತೆ ಆ ತರ ಅವ್ರ ಬಾಡಿಯಿಂದ ಎಲ್ಲಾನು ಆಚೆ ಕಡೆ ಬಂದು ಹಂಗೆ ಹೋಗ್ಬಿಟ್ಟಿರ್ತಾರೆ. ಏನು ಮಾಡೋದಕ್ಕಾಗಲ್ಲ. ದಿಸ್ ಇಸ್ ಒನ್ ಆಫ್ ದ ಸ್ಟ್ರೇಂಜೆಸ್ಟ್ ಡೆತ್ಸ್ ಎವರ್ ಸೀನ್. ಇವಾಗ ಇಂಜಿನಿಯರ್ ಹತ್ರ ಕೇಳಿದ್ರೆ ಏನ್ ಹೇಳ್ತಿದಾರೆ ಅಂತಂದ್ರೆ, ಇದು ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗಲ್ಲ, ಅದು ಗ್ರೌಂಡ್ ಫ್ಲೋರ್ ಅಲ್ಲಿ ಮಾತ್ರ ನಾವು ಕೊಟ್ಟಿರೋ ಅಶ್ಯೂರೆನ್ಸ್. ಅದು ಇವನು ಟಾಪ್ ಮೋಸ್ಟ್ ಫ್ಲೋರ್ ಅಲ್ಲಿ ಪ್ರೂವ್ ಮಾಡ್ತಾನೆ ಅಂತ ನಮ್ಗೆ ಏನ್ ಇಮ್ಯಾಜಿನೇಷನ್ ಇತ್ತು, ಇದಕ್ಕೂ ನಮಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಸೊ ಈಸಿಯಾಗಿ ಎಸ್ಕೇಪ್ ಆಗ್ತಿದ್ದಾರೆ ಇವರು ಅಂತಾನೆ ಹೇಳ್ಬೋದು. ಬಟ್ ಇದನ್ನ ಕೇಳ್ತಿರೋ ಅಕ್ಕಪಕ್ಕ ಜನ ಏನ್ ಅನ್ಕೋತಾರೆ, ಪಾಪ ಅವನು ಇವರಿಗೋಸ್ಕರ ಕಷ್ಟಪಟ್ಕೊಂಡು ಅವನು ಗ್ಲಾಸ್ ಅನ್ಬ್ರೇಕಬಲ್ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಟ್ರೈ ಮಾಡಿ ಅವನು ಕೆಳಗೆ ಬಿದ್ದು ಸತ್ತಿದ್ದಾನೆ, ಆದ್ರೆ ಈ ನನ್ನ ಮಕ್ಕಳು ಅಷ್ಟೊಂದು ಕೂಡ ರೆಸ್ಪೆಕ್ಟ್ ಇಲ್ಲದೆ ಇವನು ಈ ತರ ಮಾಡ್ತಿದಾರಲ್ವ ಅಂತ ಅನ್ಕೋತಾರೆ. ಬಟ್ ಏನು ಮಾಡೋದಕ್ಕಾಗಲ್ಲ. ದಿಸ್ ಇಸ್ ಒನ್ ಆಫ್ ದ ಸ್ಟ್ರೇಂಜೆಸ್ಟ್ ಡೆತ್ ಆಫ್ ಗ್ಯಾರಿ ಹಾಯ್. ನಮ್ಮ ಲಿಸ್ಟ್ ಅಲ್ಲಿ ನಂಬರ್ ಟೂ ಇರೋದು ಕ್ಲೆಮೆಂಟ್ ವ್ಯಾಲೆಡಿಂಗಮ್. ಇವರು ಒಂದು ಅಮೆರಿಕನ್ ಲಾಯರ್ ಆಗಿರ್ತಾರೆ, ಅರೌಂಡ್ 1871 ಆ ತರ ಡ್ಯೂರೇಷನ್ ಅಂತ ಹೇಳ್ಬೋದು. ಈ ತರ ಡ್ಯೂರೇಷನ್ ಅಲ್ಲಿ ಇವರು ಒಂದು ಕೋರ್ಟ್ ಕೇಸ್ ಅಲ್ಲಿ ವಾದ ಮಾಡ್ತಿರ್ತಾರೆ. ಇವ್ರ ಕಡೆ ಒಂದು ವಿಕ್ಟಿಮ್ ಇರ್ತಾರೆ, ಮತ್ತೆ ಅಗೇನ್ಸ್ಟ್ ಆಗಿ ಒಂದು ಲಾಯರ್ ಇರ್ತಾರೆ, ಆ ಲಾಯರ್ ಕಡೆನೂ ಒಂದು ವಿಕ್ಟಿಮ್ ಇರ್ತಾರೆ. ಅವ್ರು ಕ್ಲೈಮ್ ಮಾಡೋದು ಏನು ಅಂತಂದ್ರೆ, ಇವ್ರ ಕಡೆ ಈ ಲಾಯರ್ ಹಂಗಂದ್ರೆ ಕ್ಲೆಮೆಂಟ್ ವ್ಯಾಲೆಡಿಂಗಮ್ ಕಡೆ ಇರೋ ಒಂದು ವಿಕ್ಟಿಮ್ ಬಂದ್ಬಿಟ್ಟು ಮರ್ಡರ್ ಮಾಡಿದ್ದಾರೆ, ಇವರು ಮರ್ಡರ್ ಕೇಸ್ಗೆ ಒಂದು ಅಕ್ಯೂಸ್ಡ್ ಆಗಿದ್ದಾರೆ ಅಂತ ಅವ್ರು ಕ್ಲೈಮ್ ಮಾಡ್ತಾರೆ. ಬಟ್ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಕ್ಲೆಮೆಂಟ್ ಇಲ್ಲ ಇದು ಮರ್ಡರ್ ಇಲ್ಲ, ಇದು ಆಕ್ಸಿಡೆಂಟ್ ಆಗಿ ಅವ್ರು ತೀರ್ಕೊಂಡಿದ್ದಾರೆ, ಅದಕ್ಕೆ ನಾವು ಇದನ್ನ ಮರ್ಡರ್ ಅಂತ ನಾವು ಹೇಳೋದಕ್ಕಾಗಲ್ಲ. ನನ್ನ ಕಡೆ ಇರೋ ಕ್ಲೈಂಟು ಅವನು ಮರ್ಡರ್ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ನಾನು ಅದನ್ನ ಡೆಮೋ ಆಗಿ ನಿಮಗೆ ಪರ್ಫಾರ್ಮ್ ಮಾಡಿ ತೋರಿಸ್ತೀನಿ ಅಂತ ಅದನ್ನ ಡೆಮೋ ಆಗಿ ಪರ್ಫಾರ್ಮ್ ಮಾಡಿ ತೋರಿಸ್ತಿರ್ತಾರೆ. ಇವಾಗ ಜಡ್ಜ್ ಇದನ್ನೆಲ್ಲ ನೋಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇವರು ಒಂದು ಗನ್ ನ ಹಿಂಗೆ ತಗೊಂಡು ಟಪಕ್ ಅಂತ ಮಾಡ್ತಾರೆ, ಗನ್ ಒಳಗೆ ಬುಲೆಟ್ ಇದ್ದಿದೆ, ಏನು ಮಾಡೋದಕ್ಕಾಗಲ್ಲ. ಆಬ್ವಿಯಸ್ಲಿ ಅಲ್ಲಿ ಅವ್ರು ತೀರ್ಕೊಬಿಡ್ತಾರೆ. ಇದನ್ನೆಲ್ಲ ನೋಡ್ತಿದ್ದ ಜಡ್ಜ್ ಏನ್ ಮಾಡ್ತಾರೆ, ವಾ ವಾ ಡೆಮೋ ಎಷ್ಟು ಚೆನ್ನಾಗಿತ್ತು, ಸೂಪರ್ ಸೂಪರ್ ಅಂತ ಕ್ಲಾಪ್
ನಮ್ಮ ಲಿಸ್ಟ್ ಅಲ್ಲಿ ನಂಬರ್ ತ್ರೀ ಇರೋದು ಹ್ಯಾಂಡ್ ಸ್ಟೈನಿಂಗರ್. ಇವರು ಒಂದು ವಿಷಯದಲ್ಲಿ ಸ್ಪೆಷಲ್ ಅಂತ ಹೇಳ್ಬೋದು, ಏನು ಅಂತಂದ್ರೆ ಅವ್ರ ಬಿಯರ್ಡ್. ಏನಪ್ಪ ನಿನಗೂ ಬಿಯರ್ಡ್ ಇದೆ, ನನಗೂ ಬಿಯರ್ಡ್ ಇದೆ, ಎಲ್ರಿಗೂ ಬಿಯರ್ಡ್ ಇದೆ, ಇವ್ನಿಗೆ ಮಾತ್ರ ಏನು ಸ್ಪೆಷಲ್, ಏನು ಹೇಳಕ್ ಬರ್ತಿದ್ಯಾ ನೀನು ಅಂತ ಕೇಳಿದ್ರೆ, ಸೀರಿಯಸ್ಲಿ ಹೇಳ್ಬೇಕು ಅಂತಂದ್ರೆ ಅವ್ರ ಬಿಯರ್ಡ್ ಅಷ್ಟೊಂದು ದೊಡ್ಡದಾಗಿತ್ತು ಅಂತಂತೆ. ಈ ಪ್ರಪಂಚದಲ್ಲಿ ಯಾರಿಗೂ ಅಷ್ಟು ದೊಡ್ಡದಾಗಿರ್ಲಿಲ್ಲ, ಅವರು ಅದನ್ನ ಕಟ್ಕೊಂಡೆ ನಡಿಬೇಕಾಗತ್ತೆ, ಅವ್ರ ಕೈಯಲ್ಲಿ ಹಂಗೆ ಸುತ್ತಕೊಂಡೆ ಅವ್ರು ನಡೀತಿದ್ರು ಆ ಕಾಲದಲ್ಲಿ. ಇವಾಗ ಇವ್ರು ಇದನ್ನ ಬಿಚ್ಚಿ ಹಂಗೆ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಏನಾಗತ್ತೆ ಅಂತಂದ್ರೆ, ರೋಡನ್ನು ಫುಲ್ಲು ಆ ಬಿಯರ್ಡ್ ಕ್ಲೀನ್ ಮಾಡ್ಕೊಂಡೆ ಹೋಗುತ್ತಂತೆ. ಆಕ್ಚುಲಿ ಇದನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಈ ತರ ಡಿಸ್ಕ್ರೈಬ್ ಮಾಡ್ತಿದ್ದೀನಿ, ಬಟ್ ಶೋರ್ ಹೇಳ್ಬೇಕು ಅಂತಂದ್ರೆ ಅಷ್ಟು ದೊಡ್ಡದಾಗಿ ಅವ್ರ ಬಿಯರ್ಡ್ ಇತ್ತಂತೆ. ಸೊ ಇದರಿಂದ ಏನಾಗುತ್ತೆ, ಇವರು ಒಂದು ವೆಲ್ ನೋನ್ ಪರ್ಸನ್ ಅಂತಾನೆ ಹೇಳ್ತಾರೆ. ಈ ಬಿಯರ್ಡ್ಗೋಸ್ಕರನೇ ಎಲ್ಲ ಕಡೆ ಇವ್ರ ಹೆಸರೆಲ್ಲ ಸ್ಪ್ರೆಡ್ ಆಗಿರುತ್ತೆ. ಇದರಲ್ಲಿ ಇವರು ಒಂದು ಮೇಯರ್ ಆಗಿರ್ತಾರೆ ಒಂದು ಸಿಟಿಗೆ, ಆಸ್ಟ್ರಿಯಾದ್ರಲ್ಲಿ ಅರೌಂಡ್ 16th century ಇವ್ರು ಮೇಯರ್ ಆಗಿದ್ದಿರ್ತಾರೆ. ಆ ಕಾಲದಲ್ಲಿ ಇವರು ಹಂಗೆ ರೋಡಲ್ಲೇ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಏನೋ ಒಂದು ಇನ್ಸಿಡೆಂಟ್ ನಡೆದಿದೆ. ಅವ್ರ ಬಿಯರ್ಡ್ ಕಟ್ಟಿರೋ ನಾಟು ಆಕ್ಸಿಡೆಂಟಲ್ಲಿ ಓಪನ್ ಆಗಿ ಬಿದ್ದಿದೆ. ಆ ಬಿಯರ್ಡ್ ಮೇಲೇ ಅವ್ರ ಕಾಲಿಕ್ಕಿ ಹಂಗೆ ಟ್ರಿಪಲ್ ಆಗಿ ಒಂದು ಕಲ್ಲು ಮೇಲೆ ಹೋಗಿ ತಲೆ ಟಚ್ ಆಗಿದೆ. ಹಂಗೆ ಆ ಬುಲ್ಡೆ ಡಬಕ್ ಅಂತ ಓಪನ್ ಆಗಿಬಿಟ್ಟು ಒಳಗಿರೋದೆಲ್ಲ ಆಚೆ ಕಡೆ ಬಂದು ಬಿದ್ದೈತೆ. ಏನು ಮಾಡೋಕ್ಕಾಗಲ್ಲ, ಆಕ್ಸಿಡೆಂಟಲಿ ಇದೆಲ್ಲ ನಡೆಯೋಕ್ಕೆ ಸಾಧ್ಯ ಇದೆ. ಸೊ ಅಷ್ಟು ದೊಡ್ಡ ಬಿಯರ್ಡ್ ನೀವು ಕೂಡ ಬೆಳೆಸ್ಕೋಬೇಡಿ, ಆಕ್ಸಿಡೆಂಟಲಿ ಏನೇನೋ ನಡಿಬೋದು. ಸೊ ಅದರಿಂದ ಇವ್ರೇನು ಮಾಡ್ತಾರೆ ಅಂತಂದ್ರೆ, ಅವ್ರು ಸತ್ತೋಗಿದ ಮೇಲೆ ಆ ಬಿಯರ್ಡ್ನ ಇಟ್ಕೊಂಡು ಹಂಗೆ ಕಟ್ ಮಾಡಿಬಿಟ್ಟು ಅದನ್ನು ಒಂದು ಮ್ಯೂಸಿಯಂದ್ರಲ್ಲಿ ಇಟ್ಬಿಟ್ಟಿದ್ದಾರೆ. ಇವತ್ತು ಕೂಡ ನೀವು ಸರ್ಚ್ ಮಾಡಿ ನೋಡ್ಬೋದು ಹ್ಯಾಂಡ್ ಸ್ಟೈನಿಂಗರ್ದು ಬಿಯರ್ಡ್ ಇದೆಯಾ ಇಲ್ವಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಬನ್ನಿ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ನಾವು ಫಿಲಮ್ ಅಲ್ಲೆಲ್ಲ ನೋಡಿರ್ತೀವಿ, ಏನ್ ತೋರಿಸ್ತಾರೆ ಅಂತಂದ್ರೆ, ಯಾರೋ ಒಬ್ರು ಬಾಳೆಯನ್ನ ತಿಂದುಬಿಟ್ಟು ಆ ಸಿಪ್ಪೆನ ಹಾಕಿದ ತಕ್ಷಣ ಹಿಂದೆಗಡೆಯಿಂದ ಬಂದು ಯಾರೋ ಒಬ್ಬ ಅದ್ರ ಮೇಲೆ ಕಾಲಿಕ್ಕಿ ಕೆಳಗೆ ಬಿದ್ರೆ, ಆಬ್ವಿಯಸ್ಲಿ ಅವ್ನು ಹಾಕೊಂಡಿರೋ ಶರ್ಟ್ ಎಲ್ಲ ಫುಲ್ ಕೊಳೆ ಆಗುತ್ತೆ. ಅಲ್ಲಿ ಅವನ ಇಂಟರ್ವ್ಯೂನ ಮಿಸ್ ಮಾಡಿರ್ತಾನೆ, ಇದೇ ಫಿಲಮ್ ಅಲ್ಲಿ ತೋರಿಸೋದು. ಆದ್ರೆ ರಿಯಲ್ ಲೈಫ್ ಅಲ್ಲಿ ಏನ್ ನಡೆದಿದೆ ಅಂತಂದ್ರೆ, ಅರೌಂಡ್ 1927 ಒಂದು 75-year-old ಅಜ್ಜ ಅಂತ ಹೇಳ್ಬೋದು, ಅವ್ರು ನಡ್ಕೊಂಡು ಬರ್ತಿರ್ಬೇಕಾರೆ ಯಾರೋ ಒಬ್ರು ತಿಂದುಬಿಟ್ಟು ಅಲ್ಲಿ ಬನಾನ ಸಿಪ್ಪೆನ ಹಾಕ್ಬಿಟ್ಟಿದ್ದಾರೆ. ಏನು ಮಾಡೋದಕ್ಕಾಗಲ್ಲ, ಆ ಕಾಲದಲ್ಲಿ ಈ ಡಸ್ಟ್ಬಿನ್ ಸಿಸ್ಟಮ್ ಎಲ್ಲ ಇತ್ತೋ ಇಲ್ವೋ ನಮಗೂ ಗೊತ್ತಿಲ್ಲ. ಇವಾಗ ನಾವು ಹೇಳ್ಬೋದು ಐ ತಗೊಂಡೋಗಿ ಡಸ್ಟ್ಬಿನ್ ಅಲ್ಲಿ ಹಾಕೋ ಅಂತ, ಬಟ್ ಆವಾಗ ನಾವು ಹೇಳೋದಕ್ಕಾಗಲ್ಲ. ರೋಡ್ ಅಲ್ಲಿ ಅಲ್ಲಿ ಇಲ್ಲಿ ಹುಲ್ಲಿರುತ್ತೆ, ಇಲ್ಲಾಂತಂದ್ರೆ ಮಣ್ ರೋಡ್ ಇರ್ತಿತ್ತು. ಆವಾಗ ಇವ್ರು ನಡ್ಕೊಂಡು ಹೋಗ್ತಿರ್ಬೇಕಾರೆ ಅನ್ಫಾರ್ಚುನೇಟ್ಲಿ ಅವರು ಆ ಬಾಳೆಯ ಮೇಲೆ ಕಾಲಿಕ್ಬಿಟ್ಟು ಇವ್ರು ಕೆಳಗೆ ಬಿದ್ದಿದ್ದಾರೆ. ತಲೆ ಹಂಗೆ ಚಕ್ಕರ್ ಚಕ್ಕರ್ ಆಗ್ಬಿಟ್ಟು ಅವರೇ ಚಕ್ಕರ್ ಚಕ್ಕರ್ ಆಗ್ಬಿಟ್ಟಿದ್ದಾರೆ. ಏನು ಮಾಡೋದಕ್ಕಾಗಲ್ಲ. ಸೊ ಅವರು ಇವಾಗ ಈ ಪ್ರಪಂಚದಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು. ಸ್ಯಾಡ್ ನ್ಯೂಸ್, ಸೀರಿಯಸ್ಲಿ ಆ ಬಾಳೆಯನ್ನು ಬಳಿ. ಇವತ್ತಿನ ದಿನ ಜನ ಸ್ಟ್ರೇಂಜ್ ಆಗಿ ಡೆತ್ಸ್ ನೆಲ್ಲ ಹೆಂಗ್ ನೋಡಿದ್ದಾರೆ ಅಂತ ನಾವು ನೋಡಿದ್ವಿ. ಬಟ್ ಸೀರಿಯಸ್ಲಿ ಹೇಳ್ಬೇಕು ಅಂತಂದ್ರೆ, ಇದು ಜಸ್ಟ್ ಅ ಸ್ಮಾಲ್ ಟಾಪಿಕ್. ಇದ್ರ ರಿಲೇಟೆಡ್ ಆಗಿ ತುಂಬಾ ದೊಡ್ಡ ದೊಡ್ಡ ಟಾಪಿಕ್ಸ್ ಇದಾವೆ. ಸೊ ನಾನು ಅಪ್ಕಮಿಂಗ್ ಡೇಸ್ ಅಲ್ಲಿ ಇದನ್ನೆಲ್ಲ ನಾನು ಪೋಸ್ಟ್ ಮಾಡ್ತಿರ್ತೀನಿ. ಪ್ರಾಬಬ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನೋಡೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ ಬೈ.